ಏನಾಯ್ತು ಪ್ಲಸ್ ಡೆಫಿನೆಟ್ಲಿ ಬಹುಶಃ ಯಾರು ನಿರೀಕ್ಷೆ ಮಾಡಿರಲಿಲ್ಲ, ನಾವು ಕೂಡ ನಿರೀಕ್ಷೆ ಮಾಡಲಿಲ್ಲ. ಕಾಂಗ್ರೆಸ್ ದೊಡ್ಡ ಪಕ್ಷ ಆಗುತ್ತೆ ಅಂತ ನಿರೀಕ್ಷೆ ಇತ್ತು. ಎಕ್ಸಿಟ್ ಪೋಲ್ಸ್ ಬಂದ್ಮೇಲೆ ಹೌದಾ ಹಿಂಗೆಲ್ಲ ಆಗುತ್ತಾ ಅಂತ ನಾವು ಕೂಡ ಶಾಕ್ಗೆ ಒಳಗಾದ್ವಿ. ಯಾಕಂದ್ರೆ ಕರ್ನಾಟಕದ ರಾಜ್ಯದಲ್ಲಿ ಒಂದು ಪಕ್ಷಕ್ಕೆ ಬಹುಮತ ಬರಬೇಕು ಅಂದ್ರೆ ಏನಾದ್ರು ಮಿರಾಕಲ್ ಆಗಿರಬೇಕು ಅಂತ 1999 ಎಸ್ ಎಂ ಕೃಷ್ಣ ಗೆದ್ದಾಗ್ಲೂ ಕೂಡ ಜನತಾದಳ ಡಿವೈಡ್ ಆಗಿತ್ತು, ಹಾಗಾಗಿ ಬಹುಮತ ಬಂತು. ಅದಾದ್ಮೇಲೆ ಬಹುಮತ ಬರೋದಕ್ಕೆ ಟೇಕ್ಸ್ 14 ವರ್ಷ ಆಯ್ತು. ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಾಗ ಬಹುಮತ ಬಂತು, ಆಗ್ಲೂ ಕೂಡ ಬಿಜೆಪಿ ಡಿವೈಡ್ ಆಗಿತ್ತು. ಸೊ ಈಗ ಮತ್ತೆ 23ಕ್ಕೆ ಫುಲ್ ಮ್ಯಾಂಡೇಟ್ ಬಂದಿದೆ, ಬಟ್ ಈಗ ಯಾವುದು ಡಿವೈಡ್ ಆಗಿಲ್ಲ. ಬಿಜೆಪಿ ಹಿಂದೆಂದಿಗಿಂತಲೂ ಸ್ಟ್ರಾಂಗ್ ಪಕ್ಷ ಅಂತ ಹೇಳ್ಕೊಳ್ತಾ ಇದೆ. ಕೇಂದ್ರದಲ್ಲಿ 2 ವರ್ಷಗಳ ಮೋದಿ ಪ್ರಧಾನಿ ಆಗಿದ್ದಾರೆ, ಸ್ಟ್ರಾಂಗ್ ಲೀಡರ್ಶಿಪ್. ಅಮಿತ್ ಶಾ, ಜೆಪಿ ನಡ್ಡಾ, ಮತ್ತೊಂದು ಕಡೆ ಯುಪಿ ಮಾಡೆಲ್ಲು, ಯೋಗಿ ಆದಿತ್ಯನಾಥ್, ಈ ತರ ದೊಡ್ಡ ದೊಡ್ಡ ನಾಯಕರ ಹೆಸರನ್ನ ಹೇಳಿ ಇಡೀ ಕರ್ನಾಟಕದಲ್ಲಿ ಸ್ಥಳೀಯ ನಾಯಕರಿಗೆ ಅವಕಾಶನೇ ಇಲ್ಲ ಅಂತ ಮಾಡಿದ ಬಿಜೆಪಿಗೆ ಇವತ್ತು ಕರ್ನಾಟಕದಲ್ಲಿ ಬಿಜೆಪಿಗೆ ಅವಕಾಶ ಕೊಡಲ್ಲ ಅಂದ್ಬಿಟ್ಟು ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಅಂದ್ರೆ ಲೋಕಲ್ ಲೀಡರ್ನ ಫೇಸ್ ಆಗಿ ಇಟ್ಕೊಬೇಕಾಗಿತ್ತು ಬಿಜೆಪಿ ಒಂದ್ ಕಡೆ ಅಂತ ಸಾಕಷ್ಟು ಚರ್ಚೆ ಇತ್ತು. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ನಲ್ಲಿ ಒಗ್ಗಟ್ಟು ಗೆಲ್ಲಬಲ್ಲವು ಅನ್ನೋದನ್ನ ತೋರಿಸಿದ್ದಾರೆ. ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯಗಿಂತ ಹೆಚ್ಚಾಗಿ ಸುರ್ಜೇವಾಲಾಗೆ ಆಟ್ಸ್ ಆಫ್ ಹೇಳ್ಬೇಕು. ಬಿಕಾಸ್ ಬೇರೆ ರಾಜ್ಯಗಳ ಉಸ್ತುವಾರಿಗಳು ಹೆಂಗ್ ಕೆಲಸ ಮಾಡ್ತಾರ ಗೊತ್ತಿಲ್ಲ. ಸುರ್ಜೇವಾಲಾ ಕನ್ನಡಿಗರೇ ಆಗ್ಬಿಟ್ಟಿದ್ರು, ಕರ್ನಾಟಕದಲ್ಲೇ ಇದ್ರು. ಕಳೆದ ಒಂದು ವರ್ಷ ಸುರ್ಜೇವಾಲಾ ಕರ್ನಾಟಕದಲ್ಲೇ ಇದ್ರು. ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಜಗಳ ಆಗ್ತಾ ಇದಾರೆ, ಇಬ್ರು ಕಿತ್ತಾಡ್ತಾರೆ, ಡಿಶುಮ್ ಡಿಶುಮ್ ಆಗ್ತಾರೆ ಅಂತ ಎಲ್ಲಾ ಕಡೆ ಸುದ್ದಿ ಆಗ್ತಿರೋ ಕೂಡ ಇಬ್ಬರ ಕೈ ಹಿಡಿದು ಇಬ್ಬರ ಪಕ್ಕದಲ್ಲೇ ಎಡಬಲ ಕೂರಿಸ್ಕೊಂಡು ಪ್ರತಿಯೊಂದು ಪ್ರೆಸ್ ಮೀಟ್ ಅಲ್ಲೂ ಕೂಡ ಸುರ್ಜೇವಾಲಾ ಪ್ರೆಸ್ ಮೀಟ್ ಮಾಡ್ತಾ ಇದ್ರು. ಇಲ್ಲ, ಇಬ್ರು ಒಂದೇ ನಾಯಕರು, ಇಬ್ರು ಒಟ್ಟಾಗಿದ್ದಾರೆ, ಇಬ್ರು ಬೇರೆ ಬೇರೆ ಅಲ್ಲ ಅಂತ ಸುರ್ಜೇವಾಲಾ ಪದೇ ಪದೇ ಹೇಳ್ತಾ ಇದ್ರು. ಡಿ ಕೆ ಶಿವಕುಮಾರ್ ಒಳಗಡೆ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡೋ ಟೈಮಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳು ಬಂಡಾಯ ಆಗಿದ್ದು, ಸಿದ್ದರಾಮಯ್ಯ ಅವರು ಬೇಜಾರಾಗಿದ್ದು, ಡಿ ಕೆ ಶಿವಕುಮಾರ್ ಬೇಜಾರಾಗಿದ್ದು ಇದೆ. ಆದ್ರೆ ಇಬ್ಬರು ನಾಯಕರ ಬೇಜಾರನ್ನ ಮಣಿಸಿ ತಣಿಸಿ ಇಬ್ರು ಒಟ್ಟಾಗೋದ್ರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಅಂತ ಹೇಳಿ ಸುರ್ಜೇವಾಲಾ ಇಡೀ ಕರ್ನಾಟಕ ಉಸ್ತುವಾರಿಯನ್ನ ತುಂಬಾ ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ ವ್ಯಕ್ತಿ. ನಾನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಷ್ಟು ಶ್ರಮ ಇದೆಯೋ ಇಡೀ ಕರ್ನಾಟಕದಲ್ಲಿ ಅವರೇನು ಪ್ರಚಾರ ಮಾಡಿದ್ರು, ಸುತ್ತಾಟ ಮಾಡಿದ್ರು, ಪ್ರಜಾಧ್ವನಿ ಯಾತ್ರೆ ಮಾಡಿದ್ರು ಬಸ್ಸಲ್ಲಿ, ಇದೆಲ್ಲದ ರೂವಾರಿ ಸುರ್ಜೇವಾಲಾ. ಸುರ್ಜೇವಾಲಾಗಿ ಈ ಗೆಲುವಿನ ಮೊದಲ ಕ್ರೆಡಿಟ್ ಹೋಗ್ಬೇಕು. ಆಮೇಲೆ ರಾಷ್ಟ್ರ ನಾಯಕರು ಬಿಜೆಪಿ ಅವರು ಏನೇ ವರ್ಚಸ್ ಇರ್ಬೋದು, ಕರ್ನಾಟಕ ಅಂತ ಬಂದಾಗ ನಮಗೆ ನಮ್ಮ ನಾಯಕರುಗಳು ಇಂಪಾರ್ಟೆಂಟ್ ಆಗ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಬಿಜೆಪಿ ಕಾರ್ಯಕರ್ತರು ಬೆಂಬಲಿಗರಲ್ಲೇ ಗೊಂದಲ ಈ ಬಾರಿ ಕ್ರಿಯೇಟ್ ಆಯ್ತು. ಇವರು ನಮ್ಮ ನಾಯಕರುಗಳಿಗೆ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಏನ್ ಮರ್ಯಾದೆ ಕೊಡ್ತಾರೆ ಅನ್ನೋ ಒಂದು ಕ್ವೆಶನ್. ಎಲ್ಲವೂ ನೆಗೆಟಿವ್ ಆಯ್ತಾ? ಎಸ್, ಡೆಫಿನೆಟ್ಲಿ. ನಾವು ಗಮನಿಸಿರ್ಬೋದು, ಇಡೀ ಕರ್ನಾಟಕದಲ್ಲಿ ಪ್ರಚಾರ ಮಾಡ್ಬೇಕಾದ್ರೆ ಜೆಡಿಎಸ್ ನಲ್ಲಿ ಕುಮಾರಸ್ವಾಮಿ ಅವರೇ ಲೀಡರ್, ಬೇರೆ ದೊಡ್ಡ ಮಟ್ಟದ ಲೀಡರ್ಸ್ ಇಲ್ಲ ಜೆಡಿಎಸ್ ನಲ್ಲಿ. ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದಂತಲ್ಲಿ ಇಡೀ ರಾಜ್ಯನ ಸುತ್ತದ ಮೇಲೆ ಹಂಚ್ಕೊಂಡ್ರು. ಹಳೆ ಮೈಸೂರು ಭಾಗ, ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಈ ತರ ಹಂಚ್ಕೊಂಡು ಪ್ರಭಾಸವನ್ನ ಮಾಡಿದ್ರು. ಕಾಂಗ್ರೆಸ್ ಒಂದ್ ರೀತಿ ಸ್ಥಳೀಯತೆಯನ್ನ ಹೆಚ್ಚಾಗಿ ಪ್ರೊಜೆಕ್ಟ್ ಮಾಡ್ತು. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಯಾರು ಸಿಎಂ ಅಭ್ಯರ್ಥಿ ಅನ್ನೋ ಗೊಂದಲ ಇತ್ತು, ಬಟ್ ಪಕ್ಷ ನಿರ್ಧಾರ ಮಾಡೋದನ್ನ ಇಬ್ರು ನಾಯಕರು ಹೇಳಿದ್ರು. ಎಲ್ಲೊಂದ್ ಕಡೆ ಸಿದ್ದರಾಮಯ್ಯ ನಾನು ಸಿಎಂ ಆಗ್ತೀನಿ ಅಂತ ಹೇಳಿದ್ದುಂಟು. ವರುಣಾದಲ್ಲಿ ಪ್ರಚಾರ ಮಾಡ್ಬೇಕಂದ್ರೆ ನನಗೆ ಮತ್ತೆ ಸಿಎಂ ಆಗೋ ಅವಕಾಶ ಇದೆ, ಸೊ ಬಹುಮತ ಕೊಡಿ ಅಂದ್ರೆ ಗೆಲ್ಲಿಸಿ ಅಂತ ಮನವಿಯನ್ನ ಮಾಡಿದ್ರು. ಇದೇ ಡಿ ಕೆ ಶಿವಕುಮಾರ್ ಮಂಡ್ಯ ಭಾಗದಲ್ಲಿ ರಾಮನಗರದಲ್ಲಿ ಪ್ರಚಾರ ಮಾಡ್ಬೇಕಂದ್ರೆ ಒಕ್ಕಲಿಗರ ನಾಯಕ ಸಿಎಂ ಆಗುವಂತ ಚಾನ್ಸ್ ಇದೆ, ನನಗೆ ಅವಕಾಶ ಕೊಡಿ ಅಂತ ಹೇಳಿದ್ರು. ಬಹುಶಃ ಅದು ಇವತ್ತು ಮಂಡ್ಯ ರಿಸಲ್ಟ್ ನೋಡಿದಾಗ ರಾಮನಗರ ಜಿಲ್ಲೆಯಲ್ಲಿ ನಾವು ತುಂಬಾ ಮಾತಾಡ್ತಿದ್ವು. ರಾಮನಗರ ಜಿಲ್ಲೆ 4 ಕ್ಷೇತ್ರ ಇದೆ, ಸಿಎಂ ಅಭ್ಯರ್ಥಿ ಆಗ್ಬೇಕು ಅನ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಬರೀ ಒಂದು ಗೆಲ್ತಾರೆ ಸಾಕು, ಕನಕಪುರ ಗೆದ್ರೆ ಸಾಕ, ರಾಮನಗರ ಮಾಗಡಿಯನ್ನ ಗೆಲ್ಸಿ ಅವಾಗ ನಾನು ತಾಕತ್ ಪ್ರದರ್ಶನ ಮಾಡ್ಬೇಕು ಅಂತ ಹೇಳ್ತಿದ್ವಿ. ಇವತ್ತು ಆ ತಾಕತ್ತನ್ನ ಪ್ರದರ್ಶನ ಮಾಡಿದರೆ. ಎಕ್ಸೆಪ್ಟ್ ಚನ್ನಪಟ್ಟಣ, ಮಾಗಡಿ ಕಾಂಗ್ರೆಸ್ ಬಂದಿದೆ, ರಾಮನಗರ ಕಾಂಗ್ರೆಸ್ ಬಂದಿದೆ, ಕನಕಪುರ ಕಾಂಗ್ರೆಸ್ ಬಂದಿದೆ. ಅಂದ್ರೆ ಜೆಡಿಎಸ್ ಗೆಲ್ಲತಕ್ಕಂತ ಎಲ್ಲಾ ಕ್ಷೇತ್ರಗಳು ಇವತ್ತು ಕಾಂಗ್ರೆಸ್ ಪರವಾಗಿ ಬರ್ತದೆ. ಮಂಡ್ಯದಲ್ಲಿ ಜೆಡಿಎಸ್ಗೆ ದೊಡ್ಡ ಮಟ್ಟದ ಶಾಕು, ಮೇಲ್ಕೊಡೋದಕ್ಕೆ ಗೆಲ್ಲಕ್ಕಾಗಿಲ್ಲ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ದರ್ಶನ್ ಪುಟ್ಟಣ್ಣಯ್ಯ ಗೆದ್ದಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಜೆಡಿಎಸ್ನ ಭದ್ರಕೋಟೆ ಅಲ್ಲಿ ಕಾಂಗ್ರೆಸ್ ಬರ್ತಾ ಇದೆ, ಮದ್ದೂರ್ ಕಾಂಗ್ರೆಸ್, ನಾಗಮಂಗಲ ಕಾಂಗ್ರೆಸ್, ಮಂಡ್ಯದ ವೇಟಿಂಗ್ ತುಂಬಾ ಟಫ್ ಫೈಟ್ ಇದೆ. ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಯಾವ ಲಕ್ಷದಲ್ಲಿ ಬರಬಹುದು. ಸೊ ಮಂಡ್ಯದಂತ 7 ಜನಕ್ಕಿಂತ ಜೆಡಿಎಸ್ಗೆ ಅತಿ ದೊಡ್ಡ ಶಾಕ್ ಕೊಟ್ಟಿತ್ತು. ಅಲ್ಲಿ ಸುಮಲತಾ ಅಥವಾ ಬಿಜೆಪಿ ನಾಯಕ ದೊಡ್ಡ ಮಟ್ಟದಲ್ಲಿ ಹಳೆ ಮೈಸೂರು ಭಾಗವನ್ನ ಕ್ಯಾಪ್ಚರ್ ಮಾಡ್ಬೇಕು ಅಂತ ಹಿಂದೆಂದಿಗಿಂತಲೇ ಹೆಚ್ಚಿನ ರೀತಿಯಲ್ಲಿ ಪ್ರಯತ್ನ ಪಟ್ರು, ಆದ್ರೆ ನಿರೀಕ್ಷಿತ ಪ್ರಯತ್ನ ಬರಲಿಲ್ಲ.
ಬಿಜೆಪಿ ವರ್ಸಸ್ ಜೆಡಿಎಸ್ ಜಗಳದಲ್ಲಿ ಕಾಂಗ್ರೆಸ್ ಅಲ್ಲಿ ಪ್ಲಸ್ ಆಯ್ತಾ ಅಂತ ಮಂಡ್ಯದಲ್ಲಿ? ಎಸ್ ಅಲ್ಲಿ ಬಿಜೆಪಿ ಜೊತೆ ಜಗಳ ಆಗಿಲ್ಲ, ಬಿಜೆಪಿ ಸ್ಟ್ರಾಂಗ್ ಆದ್ರೆ ಟ್ರೈ ಮಾಡುದು. ಕಳೆದ 2018ರಲ್ಲಿ ಡೆಫಿನೆಟ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಒಡನಪ್ಪವನ್ನ ಮಾಡಿಕೊಂಡಿತ್ತು ಅಭ್ಯರ್ಥಿಗಳ ವಿಚಾರದಲ್ಲಿ. ಕೆಲವು ಕಡೆ ಕೊನೆಯ ಒಂದು ವಾರ ಚುನಾವಣೆ ಮಾಡಲಿಲ್ಲ ಅಥವಾ ಡಮ್ಮಿ ಅಭ್ಯರ್ಥಿಗಳನ್ನ ಬಿಜೆಪಿ ಆಗಿತ್ತು, ಬಿಜೆಪಿ ಮತಗಳು ಕಾಂಗ್ರೆಸ್ ಹೋಗ್ತಿರ್ಲಿಲ್ಲ. ಹಾಗಾಗಿ ಜೆಡಿಎಸ್ ಹೋಗಿ ಜೆಡಿಎಸ್ ಏಳಕ್ಕೆ ಏಳು ಸ್ವೀಪ್ ಆಗಿತ್ತು ಮಂಡ್ಯದಲ್ಲಿ. ಈ ಬಾರಿ ಜೆಡಿಎಸ್ ಕಾಂಗ್ರೆಸ್ನಷ್ಟೇ ಪ್ರಬಲವಾಗಿ ಪ್ರಬಲ ಅಭ್ಯರ್ಥಿಗಳನ್ನ ಬಿಜೆಪಿ ಕಣಕ್ಕಿಳಿಸಿದ್ರಿಂದ ಆಬ್ವಿಯಸ್ಲಿ ಕಾಂಗ್ರೆಸ್ ಮತಗಳು ಸ್ಟಿಕ್ ಆನದು ಕಾಂಗ್ರೆಸ್ಗೆ. ಜೆಡಿಎಸ್ ಮತಗಳು ಅಂದ್ರೆ ಬಿಜೆಪಿ ಇಂದ ಜೆಡಿಎಸ್ ಏನ್ ಮತಗಳು ಹೋಗ್ತಿದ್ವು ಅವೆಲ್ಲವೂ ಕೂಡ ವಾಪಸ್ ಬಿಜೆಪಿಗೆ ಬಂತು. ಸೊ ಬಿಜೆಪಿ ಮತ್ತೆ ಜೆಡಿಎಸ್ ಎರಡೂ ಕೂಡ ಸ್ಥಾನವನ್ನು ಕಳೆದುಕೊಳ್ತು, ಕಾಂಗ್ರೆಸ್ಗೆ ಅತಿ ದೊಡ್ಡ ಲಾಭ ಆಯ್ತು. ಆಮೇಲೆ ಹೋಗಿ ನೋಡೋಣ, ಗಮನಿಸಬಹುದು ನಾನು ಕಳೆದ 45 ವರ್ಷಗಳಲ್ಲಿ ಕಾಂಗ್ರೆಸ್ ಇಷ್ಟು ವರ್ಷ ಬಂದಿಲ್ಲ. ಯೂಜ್ ನಾವ್ ಯಾರು ನಿರೀಕ್ಷೆ ಮಾಡಿರಲಿಲ್ಲ. 45% ವೋಟ್, 43% ವೋಟ್ಸ್ ತಗೊಳ್ತಾರೆ ಕಾಂಗ್ರೆಸ್ ಅಂದ್ರೆ ನಿಜಕ್ಕೂ ಕೂಡ ಗ್ರೇಟ್. ಬಿಜೆಪಿ 2018ರಲ್ಲಿ 36% ವೋಟ್ಸ್ ತಗೊಂಡು 104 ಸೀಟ್ ಗೆದ್ದಿತ್ತು. ಇವತ್ತು ಕೂಡ ಬಿಜೆಪಿ 35-36 ಆಸ್ಪಾಸ್ ಅಲ್ಲಿ ಇದೆ ವೋಟ್ ಶೇರ್ ಅಲ್ಲಿ. ಅಂದ್ರೆ ವೋಟ್ ಶೇರ್ ಏನ್ ಜಾಸ್ತಿ ಆಗಿಲ್ಲ, ಬೈ ಕಮ್ಮಿ ಆಗ್ತಾ ಇದೆ. ಬಟ್ ಸೀಟುಗಳ ಸಂಖ್ಯೆ ಅರ್ಧಕ್ಕರ್ಧ ಸೀಟಿನ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಜನ ಕ್ಲಿಯರ್ ಆಗಿ ಬಿಜೆಪಿನ ದಿಕ್ಕಿದೆ ಬೆಸ್ಟ್ ಎಕ್ಸಾಂಪಲ್. ಆಮೇಲೆ ನಾವು ಆರಂಭದಲ್ಲಿ ಗಮನಿಸ್ತಾ ಇದ್ವಿ, ನಾವು ದೊಡ್ಡ ದೊಡ್ಡ ನಾಯಕರೆಲ್ಲ ಹಿನ್ನಡೆ ಅನುಭವಿಸಿದ್ದು, ಸೋಲನ್ನ ಅನುಭವಿಸಿದ್ದು, ಅಲ್ಲ ಗೊತ್ತಾಗ್ಬಿಡುತ್ತೆ ಇಡೀ ಬಿಜೆಪಿಗೆ ಮತ್ತೆ ದೊಡ್ಡ ದೊಡ್ಡ ನಾಯಕರಿಗೆ ಜನ ಕಡಕ್ ಸಂದೇಶವನ್ನ ಕಳಿಸಿದ್ದಾರೆ, ನಮಗೆ ಬಿಜೆಪಿ ಸರ್ಕಾರ ಸಾಕಾಗಿದೆ ರಾಜ್ಯದಲ್ಲಿ. ಅಚ್ಚರಿಯ ಅಭ್ಯರ್ಥಿಗಳ ಗೆದ್ದಂತ ಉದಾಹರಣೆ ಬರ್ತಾ ಇದೆ ನಮಗೆ. ಇನ್ನು ಸೀಟಿನ ಕಸದ ಲೆಕ್ಕಾಚಾರ ಇದೆ, ಶಾಕಿಂಗ್. ಸುಧಾಕರ್ ಸೋತರು, ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಸುಧಾಕರ್ ಸೋತ್ರಪ್ಪ ಅಂತ. ಕೆಆರ್ಪೇಟೆಯಲ್ಲಿ ನರೇನ್ಗೌಡರು ಸೋತರು, ಮುದ್ದೋಡದಲ್ಲಿ ಗೋವಿಂದ ಕಾರಜೋಳ ಸೋತರು, ಆಮೇಲೆ ನಿರಾಣಿ ಸೋತರು. ಇಂಡಸ್ಟ್ರಿಯಲ್ ಮಿನಿಸ್ಟರ್ 2019ರಲ್ಲಿ ಯಡಿಯೂರಪ್ಪ ಸಿಎಂ ಆದ್ರು.